ಗಸನಿ ಇಲ್ಲಲೇ ನಿನಗೆ ಸಪ್ತವ್ಯಸನದಲಿ ಗಸನಿ ಇಲ್ಲಲೇ ನಿನಗೆ ಸಪ್ತವ್ಯಸನದಲಿ ನಿನ್ನನುಜ ತನುಜರ ಮುಸುಡು ಅಧರ್ಮದಲ್ಲಿರದಲೇ ನಿನ್ನನುಜ ತನುಜರ ಮುಸುಡು ಅಧರ್ಮದಲ್ಲಿರದಲೇ ವೈದಿಕ ವಿಧಾನದಲ್ಲಿ ಸಸಿನವೇ ನಿನ್ನರಿತ ವೈದಿಕ ವಿಧಾನದಲ್ಲಿ ಸಸಿನವೇ ನಿನ್ನರಿತ ಕಲರಿಗೆ ಹುಸಿಕರಿಗೆ ಡಂಬಕರಿಗೆ ಕಳರಿಗೆ ಹುಸಿಕರಿಗೆ ಡಂಬಕರಿಗೆ ಅಜ್ಞರಿಗೆ ಉಸುರುವ ನಿನ್ನಂತರಂಗವನು ಎಂದನ ಮುನಿಪ ಕಳರಿಗೆ ಹುಸಿಕರಿಗೆ ಡಂಬಕರಿಗೆ ಅಗ್ನರಿಗೆ ಉಸುರುವ ನಿನ್ನಂತರಂಗವನು ಎಂದನ ಮುನಿಪ ನಾರದ ನೀತಿ ಸಾರೋದ್ಧಾರವಾಗಿ ಹರಿತಾ ಬಂದಿದೆ ಅನ್ನೋದನ್ನ ಈ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಹಿಂದಿನ ದಿನಗಳಲ್ಲಿ ಹೇಳಿದ್ವಿ ಅವನು ಹೇಗೆ ರಾಜ್ಯವನ್ನ ಆಳುವಾಗ ಎಚ್ಚರಿಕೆಯಿಂದಿರಬೇಕು ಅಂತೇಳಿ. ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ, ಘಸಣಿ ಇಲ್ಲವೇ ನಿನಗೆ? ಘಸಣಿ ಅಂದ್ರೆ ಘರ್ಷಣೆ, ಫ್ರಿಕ್ಷನ್. ನಿನಗೆ ಆಡಳಿತದಲ್ಲಿ ಇಂತಹ ಘಸಣಿಗಳು ಇರಬಾರದು, ಅದಿಲ್ವೇ? ಸಪ್ತವ್ಯಸನ ಯಾವುದರಲ್ಲಿ ಮುಖ್ಯವಾಗಿ ಘರ್ಷಣೆ ಇರಬಾರದು ಅಂದ್ರೆ ಸಪ್ತವ್ಯಸನಗಳು. ಮಹಾಭಾರತದ ನೀತಿ ಕೋಶದಲ್ಲಿ ಈ ಮೃಗಯ ಮೊದಲಾದ ವ್ಯಸನಗಳ ವಿಚಾರ, ವ್ಯಸನ ಅಂದ್ರೆ ಗೀಳು ಅಂತ. ಏಳು ಬಗೆಯ ಗೀಳಿರುತ್ತೆ. ಯಾವುದು ಅಂದ್ರೆ ಒಂದು ಸ್ತ್ರೀ ಅಂದ್ರೆ ವ್ಯಭಿಚಾರದ ಗೀಳು, ರಾಜನಿಗೆ ಇದ್ರೆ ಅದು ತಪ್ಪು. ಆಮೇಲೆ ದ್ಯೂತ, ಈ ಜೂಜಾಡೋದು ಧರ್ಮರಾಯ ಇಷ್ಟೆಲ್ಲ ಕೇಳಿಯೂ ಅದನ್ನ ಮಾಡೇ ಮಾಡ್ದ ಕೊನೆಗೆ. ನಳ ಮಾಡಿದ್ದೇನನ್ನ ನಮ್ಮ ಹಿಂದಿನ ಕೆಲವರ ಕಥೆಯನ್ನು ನೋಡಿದ್ರೆ, ಅದರಲ್ಲೂ ಹಳಗನ್ನಡ ಮಾರ್ಗ ಕಾವ್ಯಗಳಲ್ಲಿ ಬರುವ ಈ ಜೂಜಿನ ಕಟ್ಟೆಗಳ ಕುಡುಕರ ವರ್ಣನೆಗಳನ್ನು ನೋಡಿದ್ರೆ ನಮ್ಮ ಸಮಾಜ ಎಷ್ಟು ಹಾಳಾಗಿ ಹೋಗಿತ್ತು ಅನ್ನೋದು ಗೊತ್ತಾಗುತ್ತೆ, ಹೇಗೆ ನಡ್ಕೊಳ್ತಾ ಇದ್ರು ಅಂತೇಳಿ. ಸೊ ಮುಖ್ಯವಾದ ದೋಷಗಳು ಯಾವುದು ಅಂದ್ರೆ, ಒಂದು ಸ್ತ್ರೀ ವಿಷಯದಲ್ಲಿ ಆಸಕ್ತಿ ವ್ಯಭಿಚಾರ, ಎರಡನೇದು ಜೂಜು, ಮೂರನೇದು ಮೃಗಯ ಹಂಟಿಂಗ್ ಬೇಟೆಯ ಕಾರ್ಯ ಇದೆಯಲ್ಲ, ಅಂದ್ರೆ ನಾಡಿನಲ್ಲಿ ಪ್ರಾಣಿಗಳು ನುಗ್ಗಿ ತೊಂದರೆ ಕೊಡ್ತಾ ಇವೆ ಅಥವಾ ಅವಳ ಸಂಖ್ಯೆ ಜಾಸ್ತಿ ಆಗಿದೆ ಎಂದಾಗ ಜನ ಬರ್ತಾ ಇದ್ರು, ಆಗ ಹೋಗಿ ಪ್ರಾಣಿಗಳನ್ನ ಕೊಲ್ಲಬೇಕಾದ ಇವರ ಧರ್ಮ, ಸುತ್ತಮುತ್ತಣ ಊರಿನವರಿಗೆ ತೊಂದರೆ ಆಗಬಾರದು ಅಂತೇಳಿ. ಆದ್ರೆ ಅದನ್ನೇ ಒಂದು ಹವ್ಯಾಸ ಮಾಡಿಕೊಂಡು, ಇಲ್ಲಿ ಕೊಡಗಿನ ರಾಜೇಂದ್ರನ ಕಥೆ ನೋಡಿದ್ರೆ ನೀವು, ಆನೆಗಳನ್ನ ಕೊಲ್ಲೋದೇ ಅವನಿಗೆ ದೊಡ್ಡ ಸಂತೋಷ. ಕಿಲ್ಲರ್ ಆಫ್ 1000 ಟೈಗರ್ಸ್, 100 ಎಲಿಫೆಂಟ್ಸ್ ಅಂತ ಬೋರ್ಡ್ ಹಾಕೊಳ್ತಾರ ಅವ್ರು ತಗೊಂಡೋಗಿ. ಇದು ತುಂಬಾ ಅನ್ಯಾಯ, ಅದರಿಂದ ಅದೆಲ್ಲ ಮಾಡಬಾರದು ನೀನು. ಸಪ್ತವ್ಯಸನದಲ್ಲಿ ಮೂರನೇದು. ನಾಲ್ಕನೇದು ಈ ಮದ್ಯವ್ಯಸನ, ಈ ಕುಡಿತಾ ಇದೆಯಲ್ಲ. ರಾಜರುಗಳು ಎಷ್ಟೋ ಜನ ಇವುಗಳಲ್ಲಿ ಸಿಕ್ಕು ಮುಳುಗಿ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ, ಅದಿಲ್ಲ ತಾನೆ? ಐದನೇದು ಬಹಳ ಚೆನ್ನಾಗಿರೋದು, ವಾಕ್ಪಾರುಷ್ಯ ಅಂತ ಹೇಳಿ. ಈ ವಾಕ್ಪಾರುಷ್ಯ ಅಂದ್ರೆ ನಮ್ಮ ನಾಲಿಗೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳದೆ ಇರೋದು. ನಮ್ಮಲ್ಲಿ ಅನೇಕರಿಗೆ ನಾನು ತಮಾಷೆ ಮಾಡ್ತೀನಿ, ತುಂಬಾ ಕೆಟ್ಟ ಕೆಟ್ಟ ಮಾತಾಡ್ತಾರೆ. ನಿನ್ ಮುಖ ತೊಳ್ಕೊಳ್ತೀಯಲ್ಲಪ್ಪ ದಿನಾಗ್ಲೂ, ಹಾಗೆ ಸ್ವಲ್ಪ ಸೋಪ್ ಹಾಕಿ ನಾಲ್ಗೆನೂ ತೊಳ್ಕೊಳ್ಬಾರ್ದ ಅಂತ ಹೇಳ್ತೀನಿ ನಾನು. ಇಷ್ಟು ಕೆಟ್ಟ ಮಾತಾಡ್ತಾರಲ್ಲ ರಾಜಗಳ ಬಾಯಲ್ಲಿ, ಈ ಮಾತು ಬರಬಾರದು. ಅದರಿಂದ ವಾಕ್ಪಾರುಷ್ಯ ಇರಬಾರದು. ಇನ್ನೊಂದು ಉಗ್ರ ದಂಡತ ಅಂದ್ರೆ ದಂಡಪಾರುಷ್ಯ, ಅದು ಆರನೇದದು. ಸಪ್ತವ್ಯಸನಗಳಲ್ಲಿ ಆರನೇದದು ದಂಡ, ಮಾತೇತ್ರಿ ಶಿಕ್ಷಿಸ್ತೇನೆ ಅನ್ನೋದು. ನಮ್ಮ ಮನೆಗಳಲ್ಲಿ ಮಾಡ್ತಾರೆ, ಬೀಚಿ ತಮಾಷೆ ಮಾಡ್ತಾರೆ, ಯಾರದ ಮನೇಲಿ ಮಗು ಪೆನ್ಸಿಲ್ ಮದ್ದು ಮುರಿದು ಹಾಕ್ಬಿಟ್ರೆ ಕೊಂದು ಹಾಕ್ಬಿಡ್ತೀನಿ ಅನ್ಬಿಡೋದು. ಅಲ್ಲ, ಪೆನ್ಸಿಲ್ ಮದ್ದು ಮುರಿದಿದ್ದಕ್ಕೆ ನೀವು ಕೊಂದು ಹಾಕ್ತೀನಿ ಅಂದ್ರೆ ಇನ್ ಮುಂದಿನಕ್ಕೆ ಏನೇನು ಶಿಕ್ಷೆ ಕೊಡ್ತಾ ಹೋಗ್ತೀರಿ ನೀವು? ಅದಾಗೋದಿಲ್ಲ. ಅದರಿಂದ ದಂಡಪ ಮಾತಾಡ್ತಿದ್ರೆ ಕೋಲಿನ ನೀತಿಯನ್ನು ಅನುಸರಿಸೋದಿದೆಯಲ್ಲ, ಡಿವೈನ್ ಕೇನ್ ಥಿಯರಿ ಅಂತ ತಮಾಷೆ ಮಾಡ್ತಾರೆ ರಾಜರುಗಳಿಗೆ ಇದನ್ನ. ಈ ಥಿಯರಿ ಒಳ್ಳೇದಲ್ಲ. ಮತ್ತೆ ಕೊನೆಯದು ಅರ್ಥ ಸಂದೂಷಣ, ಕರಪ್ಷನ್.
ದುಡ್ಡನ್ನ ದುರ್ಬಳಕೆ ಮಾಡೋದು, ವೈಭವದಿಂದ ಕಳೆದು ಬಿಡೋದು ಎಲ್ಲದಕ್ಕೂ. ಎಷ್ಟು ಆದಾಯ ಇದೆ, ನಾವು ಎಷ್ಟು ವೆಚ್ಚ ಮಾಡಬೇಕು, ಎಷ್ಟು ಉಳಿಸಬೇಕು, ಮುಂದೆ ರಾಜ್ಯಕ್ಕೆ ಎಷ್ಟು ಬೇಕು, ಬೊಕ್ಕಸ ಹೇಗಿರಬೇಕು ಅನ್ನೋದ್ರ ಕಲ್ಪನೆ ರಾಜನಿಗಿಲ್ಲದೆ ಇದ್ರೆ ಇದು ಹೋಗುತ್ತೆ. ಹೀಗೆ ಮುಖ್ಯವಾಗಿ ನೀವು ಗಮನಿಸಬೇಕಾದ್ದು ಸ್ತ್ರೀ ವ್ಯಭಿಚಾರ, ದ್ಯೂತ, ಮೃಗಯ ವ್ಯಸನ, ಮದ್ಯವ್ಯಸನ, ವಾಕ್ಪಾರುಷ್ಯ, ದಂಡಪಾರುಷ್ಯ, ಮತ್ತೆ ಕೊನೆಯದು ಅರ್ಥ ಸಂದೂಷಣ. ನಿನಗೆ ಇದರಲ್ಲಿ ಘರ್ಷಣೆ ಇಲ್ಲ ತಾನೆ, ಸ್ಪಷ್ಟವಾಗಿದೆ ತಾನೆ. ಆಮೇಲೆ ನಿನ್ನ ಅನುಜ ತನುಜರ ಮುಸುಡು ಅಧರ್ಮದಲ್ಲಿರದಲೇ, ನಿನ್ನ ತಮ್ಮಂದ್ರಿದಾರಲ್ಲ, ಮಕ್ಕಳಿದಾರಲ್ಲ, ಅವ್ರನ್ನು ಕೂಡ ಕೆಟ್ಟದಾರಿಗೆ ಹೋಗಕ್ ಬಿಡಬಾರ್ದು. ನಮ್ಮ ಪ್ರೈಮ್ ಮಿನಿಸ್ಟರ್ ಒಬ್ಬರ ಮಗ ವಿಮಾನ ನಿಲ್ದಾಣದಲ್ಲಿ ಏನೇನು ಗಲಾಟೆ ಮಾಡ್ದ ಅನ್ನೋದನ್ನು ಪೇಪರಲ್ಲಿ ಓದಿದ್ದೇವೆ. ಅಂದ್ರೆ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಅವ್ರ ಮಕ್ಕಳು ಬಂಧುಗಳು ಇರ್ತಾರಲ್ಲ, ಅವ್ರ ಇಂಥ ವ್ಯವಹಾರಕ್ಕೆ ಕೈ ಹಾಕಬಾರ್ದು. ಅದ್ ನೋಡ್ಕೋತಾ ಇದೀಯಾ? ವೈದಿಕ ವಿಧಾನದಲ್ಲಿ ಸಸಿನವೇ ನಿನ್ನ ಅರಿತ. ಅರಿತ ಅಂದ್ರೆ ನಾಲೆಡ್ಜ್, ಜ್ಞಾನ. ನಿನ್ನ ಸ್ಪಷ್ಟವಾದ ನಿಷ್ಕರ್ಷವಾದ ಜ್ಞಾನ ಇರಬೇಕು ನಿನಗೆ. ವೇದ ವಿಧಾನ ಯಾವುದು ಅಂದ್ರೆ ನಮ್ಮ ಪ್ರಾಚೀನರು ಹಾಕೊಟ್ಟಿರೋ ರಾಜಮಾರ್ಗ ಯಾವುದು ಅದರಲ್ಲಿ ಗೊತ್ತಿದೆಯೇ? ಹಾಗೇನೆ ಕಳರಿಗೆ, ಹುಸಿಕರಿಗೆ, ಡಂಬರಿಕರಿಗೆ ಉಸುರುವ ನಿನ್ನ ಅಂತರಂಗವನು. ರಾಜನಾದವನು ತನ್ನ ಗುಟ್ಟಿನ ವಿಷಯಗಳನ್ನು ಯಾರಿಗೂ ಹೇಳಬಾರ್ದು. ನಮ್ಮಲ್ಲಿ ಏನಾಗುತ್ತೆ, ಪೊಲೀಸ್ ರೈಡ್ ಇದೆ ಅಂತಂದ್ರೆ ಆಗ್ಲೇ ಅವನಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ, ಕಳ್ಳರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ, ಅವರಾಗ್ಲೇ ಖಾಲಿ ಮಾಡಿಬಿಟ್ಟಿರ್ತಾರೆ ಜಾಗನ. ಯಾಕೆಂದ್ರೆ ಯಾರು ಕೆಲವರು ಇದನ್ನ ಗುಟ್ಟನ್ನ ಬಿಟ್ಕೊಟ್ಬಿಡ್ತಾರೆ. ಬಹಳ ಸೀಕ್ರೆಟ್ ಆಗಿರ್ಬೇಕಾದ ಇದು, ಅದ್ ಮಾಡ್ತಾ ಇಲ್ವಾ ನೀನು? ದಂಭಕರಿಗೆ, ಕಳರಿಗೆ, ದುರ್ಜನರಿಗೆ ತಿಳಿಯುವಂತೆ ನೀನು ಮಾತಾಡಬಾರ್ದು. ಬಹಳ ಎಚ್ಚರಿಕೆಯಿಂದ, ಕಟ್ಟೆಚ್ಚರಿಕೆಯಿಂದ, ಕಾವಲಿರುವಂತೆ ಮಾತಾಡಬೇಕು. ಇವೆಲ್ಲ ನಿಜವಾಗಿ ಇವತ್ತು ಅನುಸರಿಸಬೇಕಾದ ನೀತಿಗಳೇ.